ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ದಂಡನೆ ಇಲ್ಲವೇ ಚಿವುಟಿದ ಕೈಯಿಗೆ. ಗುಡಿಯನು ಸೇರದೆ ಮುಡಿಯನು ಸೇರದೆ, ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ. ಸದ್ದು ಗೊತ್ತಿಲ್ಲ ಅಪ್ಪ, ನಂಗೆ ಏನಾಯ್ತು, ಏನೋ ಶಬ್ದ ಬಂತಲ್ಲ ಅಪ್ಪಯ್ಯ. ಜೋಗಿ ರೂಮಿಂದ ಬುಲೆಟ್ ಶಬ್ದ. ಏ ಜೋಗಿ, ಜೋಗಿ, ಏ ಜೋಗಿ, ಏ ಜೋಗಿ, ಏ ಜೋಗಿ, ಜೋಗಿ ತೆಗಿಲ್ಲ ಬಾಗ್ಲು, ತೆಗಿಲ್ಲ ಬಾಗ್ಲು, ಜೋಗಿ ಏ ತೆಗಿಲ್ಲ, ಜೋಗಿ, ಜೋಗಿ, ಜೋಗಿ ತೆಗಿಲ್ಲ, ಏ ಜೋಗಿ ತೆಗಿಲ್ಲ, ತೆಗಿಲ್ಲ ಬಾಗ್ಲು, ಏ ಬಾಗ್ಲು ತೆಗೆ, ಉದ್ದ ಒಡಿಲ್ಲ ಬಾಗ್ಲು. ಏ ಸಂಕ್ರ ಅತ್ತೆ, ಎಷ್ಟೊತ್ತು ಅಂತ ಅಲ್ಲೇ ನಿಂತಿರ್ತೀರ, ಬನ್ನಿ ಕೂತ್ಕೊಳ್ಳಿ. ಅವಳು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಅವಳು ಹುಡ್ಕಕ್ಕೆ ಅಂತ ಆದಿ ಹೋದ, ಅವನು ಪತ್ತೆ ಇಲ್ವಲ್ಲ. ಆದಿ ಅಣ್ಣನು ಫೋನ್ ತೆಗಿತಿಲ್ಲ ಅಪ್ಪಾಜಿ. ನಾನ್ ಹೇಳಿದೆ ನಾನೇ ಹೋಗ್ತೀನಿ ಅಂತ, ನೀವು ತಡೆದು ಬಿಟ್ರಿ. ಏ ಜವಾಬ್ದಾರಿ ಹುಡುಗ್ರು, ಅವನಿಗೆ ಸಿಕ್ಕಿಲ್ಲ ಅನ್ಸುತ್ತೆ ರೀ. ಸಿಕ್ಕಿದ್ರೆ ಫೋನ್ ಮಾಡಿ ಹೇಳ್ತಿರ್ಲಿಲ್ವಾ? ನನ್ನ ಮಗನ್ಗೆ ಅಷ್ಟು ಬೇಜವಾಬ್ದಾರಿ ತನ ಇಲ್ಲ. ಅದೇನೋ ನಿಜವೇ, ಆದ್ರೆ ಗೌರಿ ಯಾವತ್ತು ಹೀಗೆ ಹೇಳ್ದೆ ಕೇಳ್ದೆ ಹೊರಗೆ ಹೋದವಳೆ ಅಲ್ಲ. ಇವತ್ ಹೇಗ್ ಮಾಡಿದಾಳೆ ಅಂತಂದ್ರೆ ನಾವ್ ಏನಂತ್ಕೋಬೇಕು? ಅವಳೇ ಹೋದ್ಲು, ಅವಳು ಯಾರಾದ್ರೂ ಎಳ್ಕೊಂಡು ಹೋದ್ರು. ನೆನೆಸ್ಕೊಂಡ್ರೆ ಸಂಕಟ ಆಗ್ತಿದೆ. ಹೇಗಿದಳೋ ಏನೋ ಅಮ್ಮ, ಪ್ಲೀಸ್, ನಾವ್ ಯಾರು ಒಬ್ರಿಗೊಬ್ರು ಸಮಾಧಾನ ಮಾಡೋ ಪರಿಸ್ಥಿತಿ ಇಲ್ಲ ಅಮ್ಮ. ಅದ್ ನನಗ್ ಅರ್ಥ ಆಗುತ್ತೆ ಕಣೆ, ಯಾರು ಸಮಾಧಾನ ಮಾಡ್ಲಿ ಅಂತ ಅಳಲ್ಲ. ಅಲ್ಲಿ ಏನಾಯ್ತು ಏನ್ ಹೋಯ್ತು ಅಂತ ಒಂದ್ ಫೋನ್ ರಿಸೀವ್ ಮಾಡಿ ಹೇಳಿದ್ರೆ ಎಲ್ಲ ಸರಿ ಹೋಗ್ತಿತ್ತು, ನನಗೂ ಸಮಾಧಾನ ಆಗ್ತಿತ್ತು. ಹುಚ್ಚುಡ್ಗ, ಹೋಗಿ ಎದ್ದೇಳ ಮೇಲಕ್ಕೆ. ಅಪ್ಪನ ಮಗ ಆಗಿ ಸಾಯಿ ಕೋಚಲ್ಲ, ಬಾಯ್ ಬಿಡ್ಲ, ಏನಾಯ್ತು ಅಂತ ಬಾಯ್ ಬಿಡು, ಬಾಯ್ ಬಿಡು ಅಂತ ನನಗೆ ಗೊತ್ತಾಯ್ತದೆ. ಏ ಜೋಗಿ, ಏನ್ಲ ಏನ್ಲ ಬಂದಿದೆ ನಿನ್ಗೆ ಸಾಯಿ ಅಂತದ್ ಏನ್ಲ ಆಗದೆ ನಿನ್ಗೆ? ನೋಡೋಣ ಏನಾಯ್ತು ಅಂತ. ಬಾಯ್ ಬಿಡಲೇ, ನಾಲ್ಗೆ ಏನ್ ಸೇದೋಗದ ನಿನ್ಗೆ? ಎಲ್ಲರೂ ಕೇಳ್ತಿಲ್ವ ಅವಾಗಿಂದ? ಹೇಳ ಯಾಕ ಹಿಂಗ್ ಮಾಡ್ಕೊಳಕ್ ಹೋಗಿದ್ದೆ? ಹೇಳ ಬಾಯ್ ಬಿಡ್ಲಾ.
ನಿಮ್ಗೆ ಅರ್ಥ ಆಗಕ್ಕಿಲ್ಲ. ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಿಮ್ಗೆ ಯಾರಿಗೂ. ನನಗೆ ನನ್ನ ಅಮ್ಮಿ ಇಲ್ಲದೆ ಬದುಕಕ್ಕಾಗಲ್ಲ, ನನಗೆ ನನ್ನ ಗೌರಿ ಬೇಕು. ಬಿಗ್ನಾಸಿಗೋಸ್ಕರ ಪ್ರಾಣ ಬಿಡ್ತೀನಿ ಅಂತ ಹೇಳ್ತಿದ್ಯಲ್ಲ ನೀನು, ನಮ್ಮಣ್ಣ ಈ ತರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ರಿಗೂ ಅವಾಜ್ ಹಾಕೊಂಡು ಓಡಾಡ್ತಿರ್ತೀಯ ಯಾಕೆ? ಗುಂಡ್ಗೆಲ್ ದಮ್ಮಿಲ್ವ ಬತ್ ತೋರ್ಸಕ್ ನಿನ್ಗೆ? ಇಲ್ಲ ಮಗ, ನೀನು ಎದ್ದವಳ ನೀವುನಿ ಎತ್ತಗಿಂದ ಬಂದವಳು ಅವಳೇ ಹೆಚ್ಚಾಗೋದ್ಲ ನಿನ್ಗೆ. ನೀವೆಲ್ಲ ಬ್ಯಾಡ ಅಂತಾನೆ ಹೇಳ್ತೀರಾ, ಅರೆ ನಂಗವ್ಳು ಬೇಕು, ಅವ್ಳು ಇಲ್ಲದೆ ನಾನು ಬದುಕಕ್ಕಿಲ್ಲ. ಏಯ್ ಎಂತ ಮಾತಾಡ್ತೀಯ ನೋಡು, ಇಷ್ಟು ದಿವಸ ಅವಳೇ ಇದ್ಲಲ್ಲ ನಿನ್ ಮಡ್ಲಾಗೆ. ಅವಳಿಲ್ಲ ಅಂದ್ರೆ ಬದ್ಕಲ್ವಂತೆ, ಏನ್ ಕತೆನೋ. ಅವಳೇ ನಿಂಗ್ ಉಸಿರು ಕಟ್ಟಲಿಲ್ಲ? ಮುಚ್ಚೆ ಬಾಯ, ನನ್ನ ಅಮ್ಮಿ ನಂಗ್ ಉಸಿರು ಕೊಡಕ್ಕಿಲ್ಲ, ಅವರೇಯೋ ನನ್ನ ಉಸಿರು. ಅದಕ್ಕೆ ಆ ಉಸಿರನ್ನ ಬಿಟ್ಕೊಟ್ಬಿಡಿಯಾ. ಅಲ್ಲ ಕಳ್ಳ, ಅವಳು ನಾಳೆ ಬೇರೆಯವ್ರನ್ನ ಮದುವೆ ಆಯ್ತಾಳೆ ಅಂತಂದ್ರೆ ನೀವ್ ಬಿಟ್ಕೊಡಕ್ಕಿಲ್ವ? ಈಗ ಬಿಟ್ಕೊಡಕ್ಕಿಲ್ಲ, ಅದನ್ನ ನಾನ್ ತಪ್ಪಿಸ್ತೀನಿ. ತಪ್ಪಿಸಕ್ಕಾಗಿಲ್ಲ ಅನ್ಕೋ, ಅವನನ್ನ ಎತ್ತು ಬಿಡ್ತೀನಿ. ಇದನ್ನ ನನ್ನ ಅಮ್ಮಿಗೂ ಹೇಳಿವ್ನಿ. ಏಯ್ ನಮ್ಮಿ ನಿನ್ನಮ್ಮಿ ಅಂತ ಹೇಳ್ತಿದ್ದಲ್ಲ, ಯಾವಳ ಅವಳು ನಿನ್ನಮ್ಮಿ? ನೀನೇನಾದ್ರು ಸದ್ಗೀತ ಹೋದ್ರೆ ನಾವಾದ್ರೂ ನಾಲ್ಕ್ ದಿವಸ ಅಳ್ತೀವಿ, ಅವಳು ನೀನ್ ಒಂಟೋದೆ ಅಂತ ಇನ್ನೊಬ್ಬನ ಕಟ್ಕೊಂಡು ಸುಖವಾಗಿರ್ತಾಳೆ. ಆಟಯ್ಯ ಏಯ್ ಸುಮ್ಕಿರು ಅಂತ ಹೇಳ್ತೀವಿ ನೀ ತಾನೇ ನಿನ್ಗೆ. ಬೇಡ ಕಣ್ಲ, ಹಿಂಗೆಲ್ಲ ಮಾಡ್ಕೋ ಬೇಡ ಕಣ್ಲ. ನೀನ್ ಹಿಂಗೆಲ್ಲ ಮಾಡ್ಕಂಡ್ರೆ ನಮ್ಗೆಲ್ಲ ಏನಾಯ್ತದೆ ಅಂತ ಯೋಚನೆ ಮಾಡಿ ಏನ್ಲ. ಏಯ್ ನನ್ ತಮ್ಮ ಹಿಂಗೆಲ್ಲ ಏಡಿ ಆಯ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜೋಗಿ ಅಂತಂದ್ರೆ ಜೋರು ಅಂತ ಅನ್ಕೊಂಡಿದ್ದು. ಆದ್ರೆ ಯು ಶಿವ ಶಿವ ಶಿವಂ ಶಿವ ಶಿವಂ ಶಿವ 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 ಶಿವಂ ಶಿವ ಶಿವಂ ಶಿವ ಶಿವ. ಏನ್ಲ ಅದೇ ಹುಡುಗಿನ ಮದುವೆ ಆಗ್ಬೇಕೇನ್ಲ? ಶಿವ ಶಿವ ಶಿವಂ ಶಿವ ಶಿವಂ ಶಿವ ಶಿವ. ಹೋಗ್ ಹಾಳಾಗೋ. ಏನಪ್ಪಯ್ಯ ಹಿಂಗ್ ಅಂತಿದ್ಯಾ? ಹೌದು, ನನ್ನ ಮಗನ ಜೀವಕ್ಕಿಂತ ಹೆಚ್ಚಾದ ಯಾವುದು ಇಲ್ಲ. ಅವಳನ್ನೇ ಕಟ್ಕೊಂತಾನೆ ಅಂದ್ರೆ ಕಟ್ಕೊಳ್ಳಿ. ಕಟ್ಕೊಳ್ಳಿ ಅಲ್ಲ, ನೀನೆ ನಿಂತ್ ಕಟ್ಟಿಸ್ಬೇಕು. ಆಯ್ತು ಕಣ್ಣ, ನಾನೇ ನಿಂತು ಮದುವೆ ಮಾಡ್ತೀನಿ. ಎಲ್ಲಿಗೆ ಹೋಗಿದ್ಯಮ್ಮ? ನಿನ್ನ ಕಡೆ ಯಾಕೆ ಕೇಳ್ತಿರೋದು, ಎಲ್ಲಿಗೆ ಹೋಗಿದ್ದೆ? ಗೌರಿ ಮಾತಾಡೆ, ನೀನೇ ಹೋಗಿದ್ಯೋ ಅಥವಾ ಯಾರಾದ್ರೂ? ಅಮ್ಮ ಯಾರಾದ್ರೂ ಕೇಳ್ತಾರಮ್ಮ. ಹೇಳಮ್ಮ ಎಲ್ಲಿಗೆ ಹೋಗಿದ್ದೆ? ಸುಸ್ತಾಗಿದೆ ಗೌರಿ, ನೀರು ಕುಡಿತೀಯಾ? ಗ್ರೀಷ್ಮ ಹೋಗಿ ನೀರು ತಗೊಂಬಮ್ಮ. ಬೇಗ ಬಾಮ್ಮ ಕುಡಿ. ತಗೋಗೋರಿ ಈಗ್ಲಾದ್ರೂ ಹೇಳಮ್ಮ, ಏನಾಯ್ತು ಅಂತ ನಮಗ್ ಗೊತ್ತಾಗದ್ ಬೇಡವಾ? ಗೌರಿ ಮಾತಾಡು ಗೌರಿ, ಎಲ್ರು ಇಷ್ಟು ಟೆನ್ಷನ್ ಅಲ್ಲಿ ಸಾಯ್ತಾ ಇದೀವಿ, ಪ್ಲೀಸ್ ಏನಾದ್ರೂ ಮಾತಾಡು.
ಏನಾದ್ರೂ ಅನಾಹುತ ಆಯ್ತಾ? ನಿನ್ ಮದುವೆ ಮಾಡ್ತೀನಿ, ಅದು ಯಾವಾಗ ಮಾಡ್ಬೇಕು ಹೆಂಗ್ ಮಾಡ್ಬೇಕು ನನಗ್ ಗೊತ್ತದೆ. ನಿನ್ನ ಮದುವೆಗ್ ಮುಂಚೆ ನನ್ನ ಮಗಳು ಐಸು ಮದುವೆ ಆಗ್ಬೇಕು. ಇವಳು ಮದುವೆ ಆಗಂಟ ಅವ್ರ ಮನೆಯಾಗ ಇರ್ಬೇಕಲ್ಲ. ಅವರು ಇರ್ಸು ಹೆಂಗೋ ದೊಡ್ಡ ಮನ್ಸ್ ಮಾಡಿ ಒಪ್ಕೊಂಡವ್ರೆ, ನೀನ್ ಪ್ರೀತಿ ಮಾಡ್ರ ಹುಡುಗಿಗೆ ಮದ್ವೆ ಮಾಡ್ತೀನಿ ಅಂತ ಅದು ಖುಷಿ ಪಡ್ಲಾ? ಸಾಧ್ಯನೇ ಇಲ್ಲ. ಈ ಮನೆಗೆ ನನ್ನ ತಂಗಿ ಸೊಸೆಗ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿಯ ಕಣ್ಣಿಗೆ ನಾನು ನೀನು ಗೌರಿ ಶಂಕರಾ.